ಹಾಯ್ ಎವ್ರಿ ಒನ್ ನೀಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ನೀಟ್ತು ಏನೆಲ್ಲ ಬೆಳವಣಿಗೆ ನಡೀತಿದ್ದಾವೆ ಅದನ್ನು ರೀಸೆಂಟಾಗಿ ನಿಮಗೆ ಡೇ ಟು ಡೇಸ್ ಅಪ್ಡೇಟ್ ಆಗಿ ಕೊಡ್ತಾ ಇದ್ದಾವೆ ಪ್ರೆಸೆಂಟ್ ಇವತ್ತಿನ ಅಪ್ಡೇಟ್ಗೆ ನಮಗೆಲ್ಲ ಸ್ವಾಗತ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ನ ಮಾಡಿ ಇಂದು ಬಂದ್ಬಿಟ್ಟು ನೀಡ್ತು ಇಂಪಾರ್ಟೆಂಟ್ ಅಪ್ಡೇಟ್ ಬಂದ್ಬಿಟ್ಟು ಲೋಕಸಭೆಯಲ್ಲಿ ನೀಟ್ ಅಕ್ರಮ ಬಗ್ಗೆ ಚರ್ಚೆಗೆ ಆಯಿತು ಕೋಲಾಹಲ ಆಯಿತು ಜಗಳ ಆಯಿತು ಕಲಾಪ ಕೂಡ ಮುಂದೆ ಮುಂದೂಡಿಕೆ ಮಾಡಿದ್ದಾರೆ ಇಲ್ಲಿ ನೀಟ್ತು ಪ್ರಶ್ನೆ ಪತ್ರಿಕೆ ಏನು ಸೋಲಿಕೆ ಆಗಿದೆ ಸಮಸ್ಯೆ ಆಗಿದೆ ಅದುಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ವಿಪಕ್ಷಗಳು ಎಲ್ಲರೂ ಕೂಡ ಪಟ್ಟು ಹಿಡಿದಿದ್ದಾರೆ ಅದರ ನಡುವೆ ಶುಕ್ರವಾರ ಇಂದು ಲೋಕಸಭೆ ಸ್ಪೀಕರ್ ಅವರು ಕಲಾಪವನ್ನು ಕೂಡ ಮಂಡೇ ಸೋಮವಾರಕ್ಕೆ ಮುಂದೂಡಿಕೆ ಮಾಡಿದ್ದಾರೆ ಇದರ ನಡುವೆ ಯಾರು ನೀಕ ನೀಟಲ್ಲಿ ಹೇಗೆ ಅಕ್ರಮ ಆಗಿದೆ ಅದರ ಬಗ್ಗೆ ಲೋಕಸಭೆ ಅದೇ ರೀತಿ ರಾಜ್ಯಸಭೆಯಲ್ಲೂ ಕೂಡ ಚರ್ಚೆಗೆ ಕೈಗೊಳ್ಳಬೇಕು ಅಂತ ಬೇಡಿಕೆಯನ್ನು ಐಜೆನ್ ಡಿ ಎ ಮೈತ್ರಿಕೂಟ ಬಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದೆ ಗುರುವಾರ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ನಿಯೋತ್ಸವದಲ್ಲಿ ಕೂಡ ಸಭೆ ಮಾಡಿ ಈ ನಿರ್ಧಾರ ಕೈಗೊಂಡಿದ್ದೆ ಕೈಗೊಂಡಿದ್ದಾರೆ ನೀಟ್ ಆಕರಣದ ಬಗ್ಗೆ ಚರ್ಚಿಸಲು ಸಾಕಷ್ಟು ನಾವು ಚರ್ಚಿಸಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ ಒಂದು ವೇಳೆ ಇದು ಇಂದು ಲೋಕಸಭೆಯಲ್ಲಿ ನೀಟ್ ಕುರಿತು ಚರ್ಚೆಗೆ ಅವಕಾಶ ನೀಡದೇ ಇದ್ದರೆ ಸದನದೊಳಗೆ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ವಿಪಕ್ಷದಲ್ಲಿ ಮುಖಂಡರು ಕೂಡ ಹೇಳಿದ್ದಾರೆ ಈ ಬಗ್ಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿ ಸಂಸದ ಇದು ಹೇಳಿದರು ಸ್ಪೀಕರು ಓಂ ಬಿರ್ಲಾ ಅವರು ಇದನ್ನು ಸುಗಮವಾಗಿ ನಡೆಯಬೇಕಂದ್ರೆ ವಿಪಕ್ಷಗಳು ಸಹಕರಿಸಬೇಕು ಅಂತ ಹೇಳಿದರು ಆದರೆ ವಿಪಕ್ಷಗಳು ನೀಟ್ ಬಗ್ಗೆ ಚರ್ಚೆ ನೀಡಬೇಕು ಅಂತ ಹೇಳಾಗಿ ಘೋಷಣೆ ಕೂಡ ಕೋಗಿ ಕೋಲಾಹಲ ಲಭಿಸಿದರು ಇದರ ನಡುವೆ ಮುಂದೂಡಿಕೆ ಆಗಿದ್ದಾರೆ ನೀಟ್ ಬಗ್ಗೆ ವ್ಯಾಪಕ ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ತನಿಖೆ ಹಂತದಲ್ಲಿ ಕೂಡ ಇದೆ ಯಾವುದೇ ರೀತಿ ನೀಟ್ ರದ್ದು ಕೂಡ ಮಾಡಿಲ್ಲ ಕೌನ್ಸಿಲಿಂಗ್ನ ಕೂಡ ಒಳ್ಳೆ ಕೊಟ್ಟಿಲ್ಲ ಬಂದಿ ಬಂಧನೆ ಮಾಡಿದ್ದಾರೆ ಮತ್ತೆ ಸುಪ್ರೀಂ ಕೋರ್ಟಿಂದ ಎನ್ ಟಿ ಎಗೆ ನೋಟಿಸ್ ಹೋಗಿದೆ ಓ ಎಮ್ ಆರ್ ಶೀಟ್ ಇದ್ರ ಬಗ್ಗೆ ಕನ್ನಡ ಬಗ್ಗೆ ನೋಡೋಣ ಇದು ಯಾವ ರೀತಿ ತಾರ್ತಿಕ ಅಂತ ಕಾಣ ಅಂತ್ಯ ಕಾಣುತ್ತೆ ಅಂತ ಒಟ್ಟಾರೆ ವಿಪಕ್ಷಗಳು ಕೂಡ ಬರ್ತಾ ಇಲ್ಲ ಅದನ್ನು ಏಕಾಏಕಿ ಮತ್ತು ಅದನ್ನು ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ ಒಳ್ಳೆ ಇದು ಸರ್ಕಾರ ಏನಾದ್ರೂ ನಿರ್ಧಾರ ಕೈಗೊಡಬೇಕು ವಿದ್ಯಾರ್ಥಿಗಳ ಪರ ನಿಲ್ಲಬೇಕು ಅಂತ ಹೇಳಿ ಇಷ್ಟಪಡ್ತೀನಿ ದಿವತ್ತಿನ ವೀಡಿಯೋ ಥ್ಯಾಂಕ್ ಯು